ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ್ದ ವಿಶ್ವ ಏಡ್ಸ್ ದಿನಾಚರಣೆಗೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಶಂಕರ್, ಆರೋಗ್ಯ ಇಲಾಖೆ ನಿರ್ದೇಶಕಿ ಡಾ ಇಂದುಮತಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಡಾ ಕೆ ಸುಧಾಕರ್ ದೇಶದಲ್ಲಿ ಏಡ್ಸ್ ನಿಯಂತ್ರಣಗೊಳಿಸುವಲ್ಲಿ ಕರ್ನಾಟಕ ಮುಂಚೂಣಿ ಸ್ಥಾನದಲ್ಲಿದೆ. 2017ರಲ್ಲೇ ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಇದರ ಪ್ರಕಾರ ಸೋಂಕಿತರ ಜೊತೆ ತಾರತಮ್ಯ ಮಾಡುವುದು 2 ತಿಂಗಳಿನಿಂದ 2 ವರ್ಷದವರೆಗೆ ಶಿಕ್ಷಾರ್ಹ ಅಪರಾಧವಾಗಿದೆ. 1 ಲಕ್ಷ ರೂಪಾಯಿಯವರೆಗೂ ದಂಡ ವಿಧಿಸಲು ಅವಕಾಶವಿದೆ ಎಂದರು. ರಾಜ್ಯದಲ್ಲಿ 3.73 ಲಕ್ಷ ಜನರಿಗೆ ಸೋಂಕು ಪತ್ತೆಯಾಗಿದೆ. ಅವರಲ್ಲಿ 1.7 ಲಕ್ಷ ಮಂದಿ ನಿಯಮಿತವಾಗಿ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉಳಿದವರು ಬೇರೆ ಜಿಲ್ಲೆ ಅಥವಾ ರಾಜ್ಯಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ. ಕೆಲವರು ಸಾವನ್ನಪ್ಪಿದ್ದಾರೆ. ಜಿಲ್ಲಾ ಆರೋಗ್ಯ ಸಮಿತಿಗಳು ಸೋಂಕಿತರನ್ನು ಪತ್ತೆ ಹಚ್ಚಿ ಆತ್ಮಸ್ಥೈರ್ಯ ತುಂಬಿ ಚಿಕಿತ್ಸೆ ಮಾಡುತ್ತಿವೆ ಎಂದರು. ಕಾಯಿಲೆಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಅರಿವನ್ನು ಮೂಡಿಸಲಿಕ್ಕೆ ರಾಜ್ಯದಲ್ಲಿ ಬಹಳ ವಿಶೇಷ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಏನಿವತ್ತು 27% ಸೋಂಕಿತರು ಕಡಿಮೆ ಆಗಿದ್ದಾರೆ. ಎಚ್ಐವಿ ಸೋಂಕನ್ನು ಹರಡೋದನ್ನು ಅದನ್ನು 0ಗೆ ತರುವಂಥದ್ದು, ಅದೇ ರೀತಿ ಏಡ್ ಸಂಬಂಧಿತ ಮರಣಗಳ ಸಂಖ್ಯೆಯನ್ನು 0ಗೆ ತರುವಂಥದ್ದು. ಎಚ್ಐವಿ ಬಂದರೂ ಕೂಡ ಅದರಿಂದ ಸಾವಾಗದಿರ ಇರುವಂಥದ್ದರಲ್ಲಿ ನಾವು ಸರಿಯಾಗಿ ಚಿಕಿತ್ಸೆಯನ್ನು ಕೊಡೋಣ. ಮತ್ತು ಸೋಂಕು ಯಾರಿಗೆ ಹರಡಿದೆ ಅವರ ವಿರುದ್ಧ ಅಥವಾ ಅವ್ರ ಮೇಲೆ ಕಳಂಕ ಆಗಲಿ ಆ ತಾರತಮ್ಯವನ್ನು ಅದನ್ನು 0ಗೆ ತರುವಂಥದ್ದು.